ಬಿಎ ಬಿಕಾಂ ಥರ್ಡ್ ಸೆಮಿಸ್ಟರ್ ಸಿ ಪ್ರೋಗ್ರಾಮಿಂಗ್ ಲ್ಯಾಬಿನ ಸಿಕ್ಸ್ತ್ ಪ್ರೋಗ್ರಾಮ್ ಈ ರೀತಿ ಇದೆ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಬಿಗ್ಗೆಸ್ಟ್ ಆಫ್ ತ್ರೀ ನಂಬರ್ಸ್. ಅಂದರೆ ತ್ರೀ ಡಿಫ್ರೆಂಟ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿರೋಂಥ ಲಾರ್ಜೆಸ್ಟ್ ವ್ಯಾಲ್ಯೂ ಅಥವಾ ಬಿಗ್ಗೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಫೈಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, 45, 3, 51 ಈ ಥರ ಡಿಫ್ರೆಂಟ್ ವ್ಯಾಲ್ಯೂಸ್ನ ಫೈಂಡ್ ಮಾಡಿದಾಗ 51 ಇಸ್ ದ ಬಿಗ್ಗೆಸ್ಟ್ ವ್ಯಾಲ್ಯೂ ಅನ್ನೋದನ್ನು ನಮ್ಮ ಸಿ ಪ್ರೋಗ್ರಾಮ್ ಫೈಂಡ್ ಮಾಡಬೇಕು. ನಮ್ಮ ಸಿ ಪ್ರೋಗ್ರಾಮಿಗೆ ಬೇಕಾಗಿರೋಂಥ ಹೆಡ್ ಫೈಲ್ಸ್ನ ಮೊದಲಿಗೆ ಟೈಪ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ವಾಯ್ಡ್ ಮೇನನ್ನು ಟೈಪ್ ಮಾಡ್ಕೊತೀನಿ. ವಾಯ್ಡ್ ಮೇನ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಆಲ್ಸೋ ಬಿಕಾಸ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ವಾಯ್ಡ್ ಮೇನ್ ಫಂಕ್ಷನ್. ಸೊ ಇದರೊಳಗಡೆನೇ ನಾವು ನಮ್ಮ ಪ್ರೋಗ್ರಾಮಿಗೆ ಬೇಕಾಗಿರುವಂಥ ಇನ್ಪುಟ್ ಸ್ಟೇಟ್ಮೆಂಟ್ಸ್, ಕ್ಯಾಲ್ಕುಲೇಷನ್ ಆ್ಯಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್, ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್ ಎಲ್ಲವನ್ನೂ ಟೈಪ್ ಮಾಡ್ಕೋಬೇಕು. ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ನಮ್ಮ ಪ್ರೋಗ್ರಾಮ್ ಏನು ಹೇಳಿದೆ? ಟು ಫೈಂಡ್ ಬಿಗ್ಗೆಸ್ಟ್ ಆಫ್ ತ್ರೀ ನಂಬರ್ಸ್ ಅಂತ. ಸೊ ನಮ್ಮ ಪ್ರೋಗ್ರಾಮಲ್ಲಿ ನಾನು ತ್ರೀ ಇನ್ಪುಟ್ ವೇರಿಯೇಬಲ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ಪುಟ್ ವೇರಿಯೇಬಲ್ಸ್ ಯಾವ್ದ್ಯಾವ್ದಪ್ಪ ಅಂದರೆ ಎಕ್ಸ್, ವೈ, ಝೆಡ್ ಆಫ್ ಇಂಟೀಜರ್ ಡೇಟಾ ಟೈಪ್ ಅಂತ ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಾದ ಮತ್ತೆ ಸ್ಕ್ಯಾನ್ ಎಫ್ ಇನ್ಪುಟ್ ಸ್ಟೇಟ್ಮೆಂಟಲ್ಲಿ ನಾನು ಇದನ್ನು ಇನ್ಪುಟ್ ವೇರಿಯೇಬಲ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಪ್ರೋಗ್ರಾಮ್ಗೆ ಇನ್ಪುಟ್ ಸಿಕ್ಕಾದ ಮತ್ತೆ ವಿ ಶುಡ್ ಫೈಂಡ್ ಬಿಗ್ಗೆಸ್ಟ್ ಆಫ್ ತ್ರೀ ನಂಬರ್ಸ್. ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಸ್ ಇಫ್ ಕಂಡೀಷನ್ನ ಯೂಸ್ ಮಾಡ್ಕೊತೀನಿ. ದಿಸ್ ಈಸ್ ಆಲ್ಸೋ ಸಿಮಿಲರ್ ಟು ಇಫ್ ಕಂಡೀಷನ್. ಎಲ್ಸ್ ಇಫ್ ಕಂಡೀಷನ್ನಲ್ಲಿ ಕೂಡ ನಾವು ಇಫ್ ಕಂಡೀಷನ್ನ ಯೂಸ್ ಮಾಡ್ತೀವಿ. ಮೊದಲಿಗೆ ಇಫ್ ಕಂಡೀಷನ್ನ ಮೆನ್ಷನ್ ಮಾಡಬೇಕು. ಇಫ್ ಕಂಡೀಷನ್ ಆಗ್ತಿದ್ದಂಗೆ ಇಫ್ ಬಾಡಿ ಅಥವಾ ಇಫ್ ಪಾರ್ಟ್ ಅದನ್ನು ಟೈಪ್ ಮಾಡ್ಕೋಬೇಕು. ಅದಾದ ಮತ್ತೆ ಎಲ್ಸ್ ಇಫ್ ಕಂಡೀಷನ್ ಫಾಲೋಡ್ ಬೈ ಎಲ್ಸ್ ಇಫ್ ಬಾಡಿ. ನೆಕ್ಸ್ಟ್ ಅಟ್ ದ ಲಾಸ್ಟ್ ಎಲ್ಸ್ ಟೈಪ್ ಮಾಡಿ ಎಲ್ಸ್ ಬಾಡಿನ ಟೈಪ್ ಮಾಡ್ಕೋಬೇಕು. ಅಂದರೆ ಎಲ್ಸ್ ಪಾರ್ಟನ್ನ ಟೈಪ್ ಮಾಡ್ಕೋಬೇಕು. ಫೈನ್, ಈಗ ಕಂಡೀಷನ್ ಯಾವ ರೀತಿ ಇದೆ ಅಂತ ನೋಡೋಣ. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೆಡ್, ಈ ಕಂಡೀಷನ್ ಟ್ರೂ ಆದರೆ ಏನಂತ ಪ್ರಿಂಟ್ ಮಾಡಬೇಕು? ಎಕ್ಸ್ ಇಸ್ ದ ಬಿಗ್ಗೆಸ್ಟ್ ನಂಬರ್. ಅಂದರೆ ಎಕ್ಸು ವೈಗಿಂತನೂ ದೊಡ್ಡದಾಗಿರಬೇಕು ಆ್ಯಂಡ್ ಝೆಡ್ಗಿಂತನೂ ದೊಡ್ಡದಾಗಿರಬೇಕು. ಆವಾಗ ಎಕ್ಸ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, ಅಕಸ್ಮಾತ್ ಈ ಇಫ್ ಕಂಡೀಷನ್ ಫಾಲ್ಸ್ ಆದರೆ ಇಫ್ ಪಾರ್ಟನ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಆವಾಗ ಎಲ್ಸ್ ಇಫ್ ಪಾರ್ಟ್ಗೆ ಬರುತ್ತೆ. ಸೊ ಎಲ್ಸ್ ಇಫ್ ಅಲ್ಲಿ ಯಾವ ಥರ ಕಂಡೀಷನ್ ಇದೆ ಅಂದರೆ ಇಫ್ ಫಾಲ್ಸ್ ಆಗಿದೆ ಅಂದರೆ ಮೀನಿಂಗ್ ಏನಪ್ಪ ಅಂದರೆ ಎಕ್ಸು ಬಿಗ್ಗೆಸ್ಟ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ ಬಂದಾಗ ಎಲ್ಸ್ ಇಫ್ ಅಲ್ಲಿ ನಾವು ವೈ ಲಾರ್ಜರ ಅಥವಾ ಝೆಡ್ ಲಾರ್ಜರ ಅಂತ ಚೆಕ್ ಮಾಡಬೇಕು. ಸೊ ಹಾಗಾಗಿ ನಾವಿಲ್ಲಿ ಕಂಡೀಷನ್ ಏನಂತ ಬರೆದಿದ್ದೀವಿ? ವೈ ಗ್ರೇಟರ್ ದ್ಯಾನ್ ಝೆಡ್. ಈ ಕಂಡೀಷನ್ ಟ್ರೂ ಆದರೆ ವೈ ಇಸ್ ದ ಬಿಗ್ಗೆಸ್ಟ್ ನಂಬರ್ ಆಗುತ್ತೆ. ಈ ಕಂಡೀಷನು ಫಾಲ್ಸ್ ಆದರೆ ಎಲ್ಸ್ ಪಾರ್ಟಲ್ಲಿರೋಂಥ ಸ್ಟೇಟ್ಮೆಂಟ್ ಯಾವುದು, ಝೆಡ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಇಲ್ಲಿ ಡಬಲ್ ಆ್ಯಂಪರ್ಸೆಂಟ್ನ ಬರೆದಿದ್ದೀವಿ. ಇದನ್ನು ಲಾಜಿಕಲ್ ಆ್ಯಂಡ್ ಅಂತ ಕರಿತೀವಿ. ಈ ಆಪರೇಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಕಂಬೈನ್ ಟು ಕಂಡೀಷನ್ಸ್. ಈ ಎರಡು ಕಂಡೀಷನ್ನ ಕಂಬೈನ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ನಮಗೆ ಇಫಲ್ಲಿ ಮಾತ್ರನೇ ಟೂ ಕಂಡೀಷನ್ಸ್ ನೆಸೆಸರಿ ಇರುತ್ತೆ. ಎಲ್ಸ್ ಇಫಲ್ಲಿ ನಮಗೆ ನೆಸೆಸರಿ ಬರಲ್ಲ, ಬಿಕಾಸ್ ಇಲ್ಲಿ ಆಲ್ರೆಡಿ ಒಂದು ನಂಬರ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಎಕ್ಸು ವೈಗಿಂತ ಝೆಡ್ಗಿಂತ ಲಾರ್ಜೆಸ್ಟ ಅಲ್ವಾ ಅನ್ನೋದು. ಲಾರ್ಜೆಸ್ಟ್ ಆಗಿದ್ದರೆ ಇಲ್ಲಿ ಇಫ್ ಪಾರ್ಟಲ್ಲಿ ಇರೋವಂಥ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋಗ್ತಾ ಇತ್ತು. ಇದು ಎಕ್ಸಿಕ್ಯೂಟ್ ಆಗಿಲ್ಲ, ಇಫ್ ಪಾರ್ಟಲ್ಲಿ ಇರೋವಂಥ ಕಂಡೀಷನ್ ಎಕ್ಸಿಕ್ಯೂಟ್ ಆಗಿಲ್ಲ, ಫಾಲ್ಸ್ ಆಗಿದೆ ಅಂದರೆ ಎಕ್ಸು ಕನ್ಫರ್ಮ್ ವೈಗಿಂತ ಮತ್ತು ಝೆಡ್ಗಿಂತ ಲಾರ್ಜೆಸ್ಟ್ ನಂಬರ್ ಅಲ್ಲ, ಬಿಗ್ಗೆಸ್ಟ್ ನಂಬರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಕಂಡೀಷನ್ ಎಲ್ಸ್ ಇಫಲ್ಲಿ ನಾವು ಕಂಡೀಷನ್ನ ಬರೆದಾಗ ನಾವು ಜಸ್ಟ್ ಟೂ ನಂಬರ್ಸ್, ರಿಮೈನಿಂಗ್ ಟೂ ನಂಬರ್ಸ್ನ ಚೆಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತ್ರೀ ನಂಬರ್ಸ್ನೂ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇಲ್ಲಿ ನಾನು ಜಸ್ಟ್ ವೈ ಗ್ರೇಟರ್ ದ್ಯಾನ್ ಝೆಡ್ ಅನ್ನೋದನ್ನ ಮಾತ್ರ, ಅಂದರೆ ಟೂ ನಂಬರ್ಸ್ನ ಮಾತ್ರ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ವೈ ಲಾರ್ಜೆಸ್ಟ ಗ್ರೇಟರ ಅಥವಾ ಝೆಡ್ ಗ್ರೇಟರ
ಲಾರ್ಜೆಸ್ಟ್ ಅನ್ನೋದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ ಅಷ್ಟೇನೆ. ಸೊ ಒಂದ್ಸತಿ ನಾವು ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ರನ್ ಮಾಡೋಕ್ಕೆ ಮುಂಚೆ ನಾವು ಸೇವ್ ಮಾಡಬೇಕು ಪ್ರೋಗ್ರಾಮ್ನ. ಎನಿ ನೇಮ್ನ ಕೊಡಿ, ನೇಮ್ನ ಕೊಟ್ಟು ಡಾಟ್ ಸಿ ಅನ್ನೋದನ್ನು ಮಿಸ್ ಮಾಡಿದೆ, ಟೈಪ್ ಮಾಡಬೇಕು. ಟೈಪ್ ಮಾಡಾದ ಮತ್ತೆ ಸೇವ್ ಮಾಡಿ ಆ್ಯಂಡ್ ಕಂಪೈಲ್ ಇಟ್. ಎಸ್, ಎಂಟರ್ ತ್ರೀ ನಂಬರ್ಸ್ ಅಂತ ಬರ್ತಾ ಇದೆ. ಸೊ ಐ ಆಮ್ ಗಿವಿಂಗ್ 43, 3, 51. ತ್ರೀ ನಂಬರ್ಸ್ನ ಕೊಟ್ಟಿದ್ದೀನಿ. ಝೆಡ್ ಈಸ್ ಈಕ್ವಲ್ ಟು 51 ಇಸ್ ದ ಬಿಗ್ಗೆಸ್ಟ್ ನಂಬರ್ ಅಂತ ಡಿಸ್ಪ್ಲೇ ಮಾಡ್ತಾ ಇದೆ. ಎಗೇನ್ ನಾವು ಇನ್ನೊಂದ್ಸತಿ ಇನ್ನೊಂದು ಥರ ಕೊಟ್ಟು ನೋಡೋಣ. ವ್ಯಾಲ್ಯೂಸ್ನ 12, 13, 10 ಅಂದರೆ ನಮಗೆ ಇದು 12ನ ಎಕ್ಸ್, 13ನ ವೈ ಆ್ಯಂಡ್ 10ನ ಝೆಡ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನಮಗೆ ವೈ ಇಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಬರಬೇಕು. ಆ ಕಂಡೀಷನ್ ಚೆಕ್ ಆಗ್ತಿದೆಯಾ? ಎಸ್, ಅದನ್ನು ಕೂಡ ಚೆಕ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ಹೌ ಅವರ್ ಪ್ರೋಗ್ರಾಮ್ ವರ್ಕ್ಸ್. ದೆನ್ ಇಲ್ಲಿ ಬ್ಲೂ ಕಲರಲ್ಲಿ ನಾವು ಸಮ್ ಸ್ಟೇಟ್ಮೆಂಟ್ಸ್ನ, ಸಮ್ ಸೆಂಟೆನ್ಸ್ನ ಟೈಪ್ ಮಾಡಿದ್ದೀವಿ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕಮೆಂಟ್ ಲೈನ್ಸ್ ಅಂತ ಕರಿತೀವಿ. ಇದು ಯಾವಾಗ್ಲೂ ಫಾರ್ವರ್ಡ್ ಸ್ಲ್ಯಾಶ್ ಫಾಲೋಡ್ ಬೈ ಆಸ್ಟ್ರಿಕ್ ಆ್ಯಂಡ್ ಇಟ್ ಎಂಡ್ಸ್ ವಿತ್ ಆಸ್ಟ್ರಿಕ್ ಆ್ಯಂಡ್ ಫಾರ್ವರ್ಡ್ ಸ್ಲ್ಯಾಶ್. ಈ ಥರ ಇದ್ದಾಗ ಇದನ್ನು ಕಮೆಂಟ್ ಲೈನ್ಸ್, ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್ ಅಂತ ಕರಿತೀವಿ. ಇದನ್ನು ಕಂಪೈಲರು ಎಕ್ಸಿಕ್ಯೂಟ್ ಮಾಡಲ್ಲ, ಯೂಸರ್ ರೆಫ್ರೆನ್ಸಿಗೋಸ್ಕರ ಈ ಲೈನ್ಸ್ನ ನಾವು ಯೂಸ್ ಮಾಡ್ತೀವಿ. ನಮ್ಮ ಸಿ ಪ್ರೋಗ್ರಾಮಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕಮೆಂಟ್ ಲೈನ್ಸ್. ಈ ಟೂ ಫಾರ್ವರ್ಡ್ ಸ್ಲ್ಯಾಶಸ್ ಬರೆದು ಕೂಡ ಕಮೆಂಟ್ ಲೈನ್ಸ್ನ ನಾವು ಯೂಸ್ ಮಾಡ್ಬೋದು. ಫಾರ್ವರ್ಡ್ ಸ್ಲ್ಯಾಶ್ ಫಾಲೋಡ್ ಬೈ ಸ್ಟಾರ್, ಈ ಥರ ಕೂಡ ನಾವು ಕಮೆಂಟ್ ಲೈನ್ಸ್ನ ಯೂಸ್ ಮಾಡ್ಬೋದು. ಇದು ಸಿಂಗಲ್ ಕಮೆಂಟ್ ಲೈನ್ ಆ್ಯಂಡ್ ಫಸ್ಟ್ ಒನ್ ಇಸ್ ಮಲ್ಟಿಪಲ್ ಕಮೆಂಟ್ ಲೈನ್ಸ್. ಯಾವ ರೀತಿ ಕೂಡ ನಾವಿದನ್ನು ಎಲ್ಲಿ ಅಂದರೆ ನಮ್ಮ ಪ್ರೋಗ್ರಾಮಲ್ಲಿ ಎಲ್ಲಿ ಬೇಕಿದ್ರೂ ಈ ಲೈನ್ಸ್ನ ನಾವು ಯೂಸ್ ಮಾಡ್ಕೋಬೋದು.